ಆರೋಗ್ಯ ಸಮಸ್ಯೆಗೆ ರಮಬಾಣ, ಹಿತ್ತಲ ಗಿಡ ಅಡಿಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅನುಕ್ಷಣ. ಇದು ಕಿಶೋರ್ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂಥ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂಥ ಆಯುರ್ವೇದ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳು ನಮಗೆ ಹೇಗೆ ಸಹಾಯಕಾರಿ, ಅದರ ಮೇಲೆ ಹೇಗೆ ನಾವು ಅವಲಂಬಿತರಾಗಿ ನಮ್ಮ ದೈನಂದಿನ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಬಹುದು, ನೀಗಿಸ್ಕೊಳ್ಬಹುದು, ಹೇಗೆ ನಮ್ಮ ಸ್ವಾಸ್ಥ್ಯತೆಯನ್ನು ಜಾಸ್ತಿ ಮಾಡಿಕೊಳ್ಳಬಹುದು, ಇದ್ರ ಬಗ್ಗೆ ಅನೇಕ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಿದ್ದೀವಿ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂತಹ ಸಂಗತಿ, ಪುಟ್ಟ ಮಕ್ಕಳ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಪುಟ್ಟ ಮಕ್ಕಳಲ್ಲಿ ಬಂದುಬಿಟ್ಟಾಗ ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ ರೀ. ಫಸ್ಟ್ ಆಫ್ ಆಲ್ ನಮ್ಗೆ ಅರ್ಥವೇ ಆಗಲ್ಲ. ಪುಟ್ಟ ಮಗು ಅಳ್ತಾ ಇರುತ್ತೆ, ಹಿಂಸೆ ಪಡ್ತಾ ಇರುತ್ತೆ, ಸಿಕ್ಕಾಪಟ್ಟೆ ರೆಸ್ಟ್ಲೆಸ್ ಆಗಿರುತ್ತೆ. ಅದು ಏನು ಮಾಡುತ್ತೋ ಅದಕ್ಕೆ ಅರ್ಥ ಆಗಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಹೇಗೆ ಅದರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕು? ಆ್ಯಂಡ್ ಇವತ್ತಿನ ಮಾಡರ್ನೈಸ್ಡ್ ತಾಯಿ, ಮಗು ಚೆನ್ನಾಗಿ ಮೋಷನ್ ಆಗ್ತಿದೆ ಅಲ್ವಾ, ಪ್ರತಿನಿತ್ಯ ಎಷ್ಟು ಸಲ ಮೋಷನ್ ಆಗುತ್ತೆ, ಇವೆಲ್ಲ ಪ್ರಶ್ನೆಗಳನ್ನು ನಾವು ಕ್ಲಿನಿಕಲ್ ಲೆವೆಲಲ್ಲಿ ಕೇಳಿದಾಗ ಅನೇಕ ಸಂದರ್ಭದಲ್ಲಿ ಗೊತ್ತಿಲ್ಲ ಸರ್, ಪ್ಯಾಡ್ ಹಾಕ್ಬಿಟ್ಟಿರ್ತೀವಿ, ಯಾವಾಗಲೂ ಮಾಡ್ಕೊಂಡಿರುತ್ತೆ, ಕ್ಲೀನ್ ಮಾಡ್ತೀವಿ. ದೇರ್ ವೇರ್ ಫಸ್ಟ್ ನಾವು ಗಮನವನ್ನು ಹರಿಸಬೇಕಾಗಿರ್ತಕ್ಕಂಥ ಸಂಗತಿ, ಪುಟ್ಟ ಮಕ್ಕಳಿಗೆ ಬಟ್ಟೆಯನ್ನು ಕಟ್ತಕ್ಕಂಥದ್ದು, ಪ್ಯಾಡನ್ನು ರೆಡಿಮೇಡ್ ಸ್ಯಾನಿಟರಿ ಪ್ಯಾಡ್ಸನ್ನು ಹಾಕದೇ ಇರತಕ್ಕಂಥದ್ದು ಸರ್ವ ಕಾಲಕ್ಕೂ ಸೂಕ್ತ. ಏನೋ ಬಸ್ಸಲ್ಲಿ ಹೋಗ್ತಿದ್ದೀವಿ, ಕಾರಲ್ಲಿ ಹೋಗ್ತಿದ್ದೀವಿ, ಅನಿವಾರ್ಯ ನಮಗೆ ಕ್ಲೆನ್ಸಿಂಗು ಕ್ಲೀನಿಂಗ್ಗೆ ತುಂಬ ಹಿಂಸೆ ಆಗುತ್ತೆ, ತೊಂದರೆ ಆಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಈ ಥರದ ಪ್ಯಾಡ್ಸ್ನ ಮೊಮೆಂಟ್ರಲಿ ಪರ್ಮಿಟೆಡ್, ನಾಟ್ ಟು ಮನಸ್ಸಿಂದ ಹೇಳ್ತಕ್ಕಂಥ ಮಾತಲ್ಲ ಅದು, ಬಾಯಿಂದ ಹೇಳ್ತಕ್ಕಂಥ ಮಾತು, ಮನಸಾರೆ ಹೇಳ್ತಕ್ಕಂಥ ಮಾತು, ಪುಟ್ಟ ಮಕ್ಕಳಿಗೆ ಸಿಂಪಲ್ ಸಾಫ್ಟ್ ಸಫಲ್ ಪಂಚೆ ಬಟ್ಟೆಯನ್ನು ತುಂಡು ಮಾಡಿ ಕತ್ತರಿಸಿ ಅದನ್ನು ಚೆಡ್ಡಿಯ ರೂಪಾಂತರದಲ್ಲಿ ಹಾಕ್ತಕ್ಕಂಥದ್ದು, ಅದಕ್ಕೂ ತುಂಬ ಸಾಫ್ಟು. ನಮಗೂ ಕೂಡ ಅದು ಮಲ ಮೂತ್ರ ಯಾವಾಗ ಯಾವಾಗ ಎಷ್ಟೆಷ್ಟು ಮಾಡ್ಕೊಳ್ಳುತ್ತೆ ಅಂತಕ್ಕಂಥ ನಾಲೆಡ್ಜು ಬಹುಬೇಗ ಬರುತ್ತೆ. ಎಷ್ಟು ಬೇಗ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಲೋತ್ಸರ್ಗ ಮಾಡಿದ್ರೂ ಕೂಡ ಆ ಮಗು ನೀವು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ, ಬೇದಿ ಆಗಬಾರ್ದು. ಪುಟ್ಟ ಮಕ್ಕಳಲ್ಲಿ ಜೀರ್ಣಶಕ್ತಿ ಸ್ಟೆಬಿಲೈಸ್ ಆಗೋವರೆಗೂ, ಮೆಟಬಾಲಿಸಮ್ ಸ್ಟೆಬಿಲೈಸ್ ಆಗೋವರೆಗೂ 2-3-4 ಸಲ ಗಂಟೆಗೊಂದ್ಸಲಿ ಮೋಷನ್ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ. ಇಷ್ಟಿಷ್ಟೇ ಅತ್ಯಂತ ಅಲ್ಪ ಪ್ರಮಾಣದ ಮೋಷನ್ನು ಆ ಒಂದು ಪುಟ್ಟ ಮಗುವಿಗೆ ಆ ಒಂದು ಹಂತದಲ್ಲಿ ಆಗ್ತಾ ಇರುತ್ತೆ, ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಗೆ ಹೇಗೆ ಗೊತ್ತಾಗುತ್ತೆ ಈ ಥರ ಆಗಿಲ್ಲ ಅಂದಾಗ? ಮಗು ಸಿಕ್ಕಾಪಟ್ಟೆ ಅಳುತ್ತೆ, ಕೆಲವೊಮ್ಮೆ ಹೊಟ್ಟೆಯನ್ನು ಮುಟ್ಟಿ ಅಳುತ್ತೆ, ಅದಕ್ಕೆ ತೋಚಲ್ಲ, ಹೇಳಕ್ಕೆ ಬರಲ್ಲ, ಇನ್ನೂ ಮಾತು ಬರದೇ ಇರತಕ್ಕಂಥ ಒಂದು ಶೈಶವ್ಯಾವಸ್ಥೆ. ಸೊ ಹೆದರ್ಕೊಳ್ಬೇಕಾ? ಫಸ್ಟ್ ಆಫ್ ಆಲ್ ಸೇಫ್ಟಿ ಪ್ರೊಫೈಲ್ಸ್ನ ಏನೆಲ್ಲ ತೊಗೊಳ್ಬೋದು ನಾವು ತೊಗೊಂಬಿಡ್ಬೇಕು. ಏನಪ್ಪ ಸೇಫ್ಟಿ ಪ್ರೊಫೈಲು? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ನಾವು ಪುಟ್ಟ ಮಕ್ಕಳು ಅಂದ ತಕ್ಷಣ ಬಿಸ್ಕೆಟ್ ಕೊಟ್ಬಿಡೋದು. ಏ ಡಾಕ್ಟರ್ ಕಿಶೋರ್ ಅವ್ರು ಹೇಳ್ತಾರೆ ಮೈದಾ ತಿನ್ನಬಾರ್ದು, ಬಿಸ್ಕೆಟ್ ತಿನ್ನಬಾರ್ದು, ತುಪ್ಪ ತಪ್ಪಂತ. ಅದಕ್ಕೋಸ್ಕರ ಓಮ್ ಬಿಸ್ಕೆಟನ್ನು ಕೊಟ್ವಿ ಸರ್. ತಾವೇ ಹೇಳ್ತಿರಲ್ಲ ವಾತಾನುಲೋಮಕ, ಅಜವಾನ್ ಇರತಕ್ಕಂಥ ಬಿಸ್ಕೆಟ್ ತಿನ್ಬಿಟ್ರೆ ಮೋಷನ್ ಚೆನ್ನಾಗಾಗ್ಬಿಡುತ್ತೆ. ಬಿಸ್ಕೆಟ್ ಇಸ್ ಎ ಬಿಸ್ಕೆಟ್ ಇಟ್ ಸೆಲ್ಫ್, ದ್ಯಾಟ್ ವಿಚ್ ಇಸ್ ಬೀನ್ ಬೇಕ್ಡ್ ಮಲ್ಟಿಪಲ್ ಟೈಮ್ಸ್ ಬಿಸ್ಕೆಟ್. ಸೊ ಹಾಗಾಗಿ ಅನೇಕ ಸಂದರ್ಭದಲ್ಲಿ ಜೀರ್ಣ ಪ್ರಕ್ರಿಯೆಯನ್ನು, ಜೀರ್ಣಶಕ್ತಿಯನ್ನು ಸಂಪೂರ್ಣವಾಗಿ ಕುಗ್ಗಿಸಿಬಿಡ್ತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಆ ಒಂದು ಬಿಸ್ಕೆಟ್ ಹೆಲ್ಪ್ ಆಗುತ್ತೆ. ವಿನಮ್ರ ಕೋರಿಕೆ, ಕೈ ಮುಗಿದು ಕೇಳ್ತೀನಿ, ಪುಟ್ಟ ಮಕ್ಕಳಿಗೆ ಅಲ್ಲ, ಪುಟ್ಟ ಮಗುವಿನಿಂದ ಹಿಡಿದು 99 ವರ್ಷದ ವಯಸ್ಸನ್ನು ಹೊಂದತಕ್ಕಂಥ ವ್ಯಕ್ತಿವರೆಗೂ ಬಿಸ್ಕೆಟನ್ನೇ ಯಾವ ಕಾಲದಲ್ಲೂ ತಿಂದೇ ಇರತಕ್ಕಂಥದ್ದು ಸರ್ವ ಕಾಲದಲ್ಲೂ ಸೂಕ್ತ. ಅದರಲ್ಲೂ ಮೈದಾ ಬಿಸ್ಕೆಟ್ಸು ಡೆಫಿನೆಟ್ಲಿ ಮೋರ್ ಟಾಕ್ಸಿಕ್ ಅಂಥದ್ದು. ನೀರು ಕುಡಿಬೇಕಾ? ಎಷ್ಟು ಕುಡಿಸ್ಬೇಕು? ಪುಟ್ಟ ಮಗು ಜೀರ್ಣ ಆಗಲ್ಲ ಅಂತಾರೆ. ಸಿಂಪಲ್ ಲೂಕ್ ವಾರ್ಮ್ ವಾಟ್ರು, ತಣ್ಣಗಿರಬಾರ್ದು, ಬಿಸಿ ಇರಬಾರ್ದು, ಸುಖೋಷ್ಣವಾಗಿರ್ತಕ್ಕಂಥ ಹಂತದ ನೀರನ್ನು ಸುಮಾರು 1-4 ಚಮಚದವರೆಗೂ ಕುಡಿಸ್ತಕ್ಕಂಥದ್ದು ಒಳ್ಳೆಯದು. ಯಾವ ಮಗು ಚೆನ್ನಾಗಿ ಬ್ರೆಸ್ಟ್ ಫೀಡಿಂಗಲ್ಲಿರುತ್ತೋ, ಸ್ತನ್ಯಪಾನವನ್ನು ಕುಡಿತಕ್ಕಂಥ ಶಿಶು ಸರ್ವಶ್ರೇಷ್ಠ ತನ್ನ ಸ್ವಾಸ್ಥ್ಯತೆಯನ್ನು ಹೊಂದತಕ್ಕಂಥ ಶಿಶು ಅಂದರೆ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಬ್ರೆಸ್ಟ್ ಮಿಲ್ಕ್ ಇಸ್ ದ ಬೆಸ್ಟ್ ಮಿಲ್ಕ್. ಅದು ತುಂಬ ಚೆನ್ನಾಗಿ ಜೀರ್ಣ ಪ್ರಕ್ರಿಯೆಗೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಡುತ್ತೆ. ಮಲ ಚೆನ್ನಾಗಿ ಆಗ್ತಿಲ್ಲ ಸರ್, ಸಿಕ್ಕಾಪಟ್ಟೆ ದುರ್ಗಂಧ, ಸಿಕ್ಕಾಪಟ್ಟೆ ಕೆಟ್ಟ ವಾಸನೆ ಇದೆ, ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ತುಂಬ ಗಟ್ಟಿಯಾಗಿ ಆಗ್ತಿದೆ, ದ್ರವಾಂಶ ಮಲದಲ್ಲಿ ಇಲ್ಲವೇ ಇಲ್ಲ, ಏನು ಮಾಡೋದು? 4 ಆಫ್ ಪ್ಯೂರ್ ಕೋಕೋನಟ್ ಆಯಿಲ್, 4 ಹನಿ ಪರಿಶುದ್ಧವಾದಂತಹ ತೆಂಗಿನ ಎಣ್ಣೆಯನ್ನು, ತಾಜಾ
ಪರಿಶುದ್ಧ ಎರಡರ ಬಗ್ಗೆನೂ ನೀವು ಗಮನ ಆದ್ಯತೆ ಇಟ್ಕೋಬೇಕು. ಪ್ರಮಾಣದ ಬಗ್ಗೆ ಕೂಡ ಅಷ್ಟೇ ಗಮನ ಆದ್ಯತೆ ಇಟ್ಕೋಬೇಕು. ಯಾಕೆ ಅಂದರೆ ಪುಟ್ಟ ಮಗು ಜಾಸ್ತಿ ಹಾಕಿದ್ರೆ ವ್ಯತಿರಿಕ್ತ ಪ್ರಭಾವ ಪರಿಣಾಮ ಆಗೋದ್ರಿಂದ ನಾಲ್ಕು ಹನಿ ಸಾಕಷ್ಟಾಯಿತು, ಆಲ್ ದ ಮೋರ್ ಸಫಿಷಿಯಂಟ್ ಅಂತಕ್ಕಂಥದ್ದು. ಸುಖೋಷ್ಣವಾದಂತಹ ನೀರು ಕೊಡಿಸ್ತಕ್ಕಂಥದ್ದು ಒಂದು, ಎರಡನೇದು ನಾಲ್ಕು ಹನಿ ಮ್ಯಾಕ್ಸಿಮಮ್, ಅದಕ್ಕಿಂತ ಹೆಚ್ಚು ಬೇಡ. ಪರಿಶುದ್ಧವಾದ ಸರಳವಾದಂತಹ ಕೊಬ್ಬರಿ ಎಣ್ಣೆಯನ್ನು ತುಂಬ ಚೆನ್ನಾಗಿ ಅಬ್ಸಾರ್ವ್ ಆಗ್ತಕ್ಕಂತಹ ಶಕ್ತಿ ಆ ಮಗುವಿಗೆ ಇರುತ್ತೆ. ಚೆನ್ನಾಗಿ ಹಲ್ಲು ಬರ್ತಾ ಇದೆ, ಜಿಗಿತಕ್ಕಂತಹ ಶಕ್ತಿ ತಾಕತ್ತು ಸಮರ್ಥತೆ ಇದೆ. ಅಂತಹ ಒಂದು ಮಗುವಿನಲ್ಲಿ, ಅಂತಹ ಒಂದು ಅವಸ್ಥೆಯಲ್ಲಿ ಮಲಬದ್ಧತೆ ಇದೆ, ಸಿಕ್ಕಾಪಟ್ಟೆ ಕಾಲಿಕ್ ಪೇನಿಂದ ನರಳ್ತಾ ಇದೆ, ಹೊಟ್ಟೆ ಹಿಂಸೆ, ಆಮಾಶಯ ಶೂಲ, ಸಿಕ್ಕಾಪಟ್ಟೆ ವಿಧವಾದಂತಹ ಗುಡಗುಡ ಶಬ್ದ, ಮೋಷನ್ ಹೋಗ್ಬೇಕಾದ್ರೆ ಕೆಟ್ಟ ಸೌಂಡು, ಕೆಟ್ಟ ವಾಸನೆ, ಇಷ್ಟೇ ಸಿಂಪಲ್ ಡಯಾಗ್ನೋಸಿಸು. ಕ್ಲಿನಿಕಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೆಲ್ಲ ಅದು ವ್ಯಕ್ತಪಡಿಸಿದರೆ, ಅಂದರೆ ಹೊಟ್ಟೆಯಲ್ಲಿ ಗುಡುಗುಡು ಶಬ್ದ, ದುರ್ಗಂಧಯುಕ್ತವಾದಂತಹ ಮಲ, ತುಂಬ ಗಾಢವಾದಂತಹ ಗಟ್ಟಿ ಮಲ ಪ್ರವೃತ್ತಿ ಆಗ್ತಿದೆ, ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಮಲ ಪ್ರವೃತ್ತಿ ಆಗ್ತಿದೆ. ಇಂತಹ ಒಂದು ಸಂದರ್ಭದಲ್ಲಿ ನೀವು ಒಂದು ಎಕ್ಸ್ಟರ್ನಲ್ ಪ್ಯಾಕ್ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಮಲೋತ್ಸರ್ಗ ಆಗೋಕ್ಕೆ ದಾರಿ ಮಾಡಿಕೊಡುತ್ತೆ. ಏನಂತೀರಾ? ಸಿಂಪಲ್ ರೀ, ಹರಳೆ ಎಲೆ ಗೊತ್ತಲ್ವಾ, ಗಂಧರ್ವ ಹಸ್ತ ಅಂದ್ಕೊಂಡು ಹೇಳ್ತೀವಿ ಕರ್ನಾಟಕದ, ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಔಡಲೆಲೆ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಕ್ಯಾಸ್ಟರ್ ಲೀಫ್ ಅಂತ ಕರಿತೀವಿ, ಆಮದಾಕು ಅಂತ ತೆಲುಗುವಲ್ಲಿ ಹೇಳ್ತೀವಿ. ಈ ಗಂಧರ್ವ ಹಸ್ತ ಅಂದರೆ ಐದು ಥರ ಬೆರಳು ಥರ ಗಂಧರ್ವ ರಾಜನ ಹಸ್ತ ಇದ್ದಂಗೆ ಚಾಚಿಕೊಂಡಿರ್ತಕ್ಕಂಥದ್ದು ಸಿಂಪಲ್ ಹರಳೆ ಎಲೆ. ಈ ಹರಳೆ ಎಲೆಯನ್ನು ಅರ್ಧ ಭಾಗಕ್ಕೆ ಕತ್ತರಿಸ್ಕೊಂಬಿಡಿ. ಇದನ್ನು ಸ್ವಲ್ಪ ತುಪ್ಪದ ಮೇಲೋ, ಆರ್ಥಿಕವಾಗಿ ಚೆನ್ನಾಗಿದ್ದರೆ ಅಫ್ಕೋರ್ಸ್ ಇಫ್ ಯು ಕ್ಯಾನ್ ಅಫೋರ್ಡ್ ಫಾರ್ ತುಪ್ಪ ದಟ್ ಇಸ್ ದಿ ಬೆಸ್ಟ್, ಇಲ್ಲ ಹರಳೆ ಎಣ್ಣೆಯಲ್ಲಿ ಬಾಂಡ್ಲಿಯಲ್ಲಿ ಹಾಕಿ ಹೀಗೆ ಸ್ವಲ್ಪ ಬಾಡಿಸ್ಕೊಳ್ತಕ್ಕಂಥದ್ದು. ಎಸ್ ಸರ್, ಅದೇನು ತಿನ್ನಕ್ಕೆ ಕೊಡಬೇಕಾ? ನೋ, ಹೊಟ್ಟೆ ಮೇಲೆ ಹಾಕಬೇಕು. ಹೇಗೆ ಹೊಟ್ಟೆ ಮೇಲೆ ಹಾಕೋದು? ಬಿಸಿ ಚಪಾತಿ ತೆಗೆದು ಹಾಕಿದಂಗೆ ಹೊಟ್ಟೆ ಮೇಲೆ ಹಾಕೋದಾ? ನೋ, ಸುಟ್ಟು ಹೋಗುತ್ತೆ, ಮಗುವಿಗೆ ಗಾಯ ಆಗುತ್ತೆ, ತೊಂದರೆ ಆಗುತ್ತೆ, ತುಂಬ ಹಿಂಸೆ ಆಗುತ್ತೆ. ಮತ್ತು ಹೇಗೆ ಡಾಕ್ಟ್ರೇ, ಅರ್ಥನೇ ಆಗ್ತಿಲ್ಲ, ಹೊಟ್ಟೆ ಕೊಡಬಾರ್ದು, ಹಾಗೆ ನೇರ ಹಾಕಬಾರ್ದು, ಮತ್ತು ಏನು ಮಾಡಬೇಕು? ಹೊಟ್ಟೆ ಮೇಲೆ ಹಾಕಬೇಕು, ಆದರೆ ಸಿಂಪಲ್ ಒಂದು ತೆಳುವಾದಂತಹ ಪಂಚೆ ಬಟ್ಟೆಯನ್ನು ನಮ್ಮ ಕಿಬ್ಬು ಹೊಟ್ಟೆ, ಮಗುವಿನ ಕಿಬ್ಬು ಹೊಟ್ಟೆಯ ಮೇಲೆ ಅದನ್ನು ಹರಡಿಬಿಟ್ಟು ಆ ಪಂಚೆ ಬಟ್ಟೆ ಮೇಲೋ, ದುಪ್ಪಟ್ಟ ಬಟ್ಟೆ ಮೇಲೋ, ಧೋತಿ ಬಟ್ಟೆ ಮೇಲೋ ಈ ಸ್ವಲ್ಪ ಬಾಡಿಸಿದಂತಹ ಹರಳೆ ಎಲೆಯನ್ನು ಅಲ್ಲಿಟ್ಟು ಮೃದುವಾಗಿ ಮೇಲಿಟ್ಟು ತೆಗೆದು ಮೇಲಿಟ್ಟು ತೆಗೆದು ಮಗುವಿಗೆ ಅದು ಒಂದು ಆಟಿಕೆಯಾಗಿ ಕಾಣಿಸ್ಬೇಕು. ಮಗು ಶುಡ್ ಫೀಲ್, ಹೇ ಏನೋ ನನ್ನ ಹೊಟ್ಟೆ ಮೇಲೆ ಆಟ ಆಡ್ತೀಯಾರಪ್ಪ, ದೇ ಆರ್ ಮೇಕಿಂಗ್ ಮೀ ಕಂಫರ್ಟಬಲ್, ನಾನು ತುಂಬ ನಗ್ತಾ ಇದ್ದೀನಿ, ನನ್ನ ಚಲನ ವಲನಗಳನ್ನ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಒಂದು ಕೈಂಕರ್ಯ ಈ ಪೇರೆಂಟ್ಸು ನನ್ನ ಅಕ್ಕಪಕ್ಕದವ್ರು ತೊಗೊಳ್ತಿದ್ದಾರೆ ಅಂತ. ಆದರೆ ಅದು ಒಂದು ಸಿಂಪಲ್ ಥೆರಪೊಟಿಕ್ ಮೆಜರ್. ನೀವು ಯಾವಾಗ ಹರಳೆ ಎಲೆಯನ್ನು ಹರಳೆ ಎಣ್ಣೆ ಮೇಲೋ ತುಪ್ಪದ ಮೇಲೋ ಬಾಂಡ್ಲಿಯಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಬಿಸಿಯಾಗಿರ್ತಕ್ಕಂಥ ಅವಸ್ಥೆಯನ್ನು ಮಾಡಿಕೊಂಡು, ಸುಖೋಷ್ಣ ಅಂದರೆ ನಮ್ಮ ಚರ್ಮಕ್ಕೆ ಹೀಗೆ ಎರಡು ಕೈ ಮಧ್ಯೆ ಒಂದು ಎಲೆಯನ್ನು ಇಟ್ಕೊಂಡ್ರೆ ಆರಾಮಾಗಿದೆಯಪ್ಪ, ಕಂಫರ್ಟಬಲ್ ಟೆಂಪ್ರೇಚರ್, ಚಳಿನೂ ಅಲ್ಲ ಬಿಸಿನೂ ಅಲ್ಲ, ಹಿತವಾಗಿದೆ ಅಂತ ಅನಿಸ್ಬೇಕು. ಅದಿಟ್ಟು ಮೇಲಿಂದ ಮೇಲೆ ತೆಗೆದು ಸ್ವಲ್ಪ ಮೈಲ್ಡ್ ಹರಳೆ ಎಣ್ಣೆಯಲ್ಲಿ ಅಲ್ಲಿ ಮಸಾಜ್ ಮಾಡ್ತಕ್ಕಂಥದ್ದು, ಕಿಬ್ಬು ಹೊಟ್ಟೆಯ ಮೇಲ್ಭಾಗದಲ್ಲಿ, ಕಿಬ್ಬು ಹೊಟ್ಟೆಯ ಕೆಳಭಾಗದಲ್ಲಿ ಮೈಲ್ಡ್ ಮಸಾಜನ್ನು ಮಾಡ್ತಕ್ಕಂಥದ್ದು. ಎರಡರಿಂದ ಮೂರು ನಿಮಿಷ ರೀ ಮಸಾಜ್. ಅದು ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಮಲೋತ್ಸರ್ಗ ಆಗುತ್ತೆ. ಮಲೋತ್ಸರ್ಗ ಅಂದರೆ ಮಗು ಚೆನ್ನಾಗಿ ಮಲವನ್ನು ತ್ಯಾಗ ಮಾಡ್ತಕ್ಕಂಥ, ಮಲವನ್ನು ಹೊರಗಾಕ್ತಕ್ಕಂಥ ಕೆಪಬಿಲಿಟಿ ಬಹಳ ಸರಳವಾಗಿ ಸಿಂಪಲ್ಲಾಗಿ ತ್ವರಿತವಾಗಿ ಆಗಿಬಿಡುತ್ತೆ. ಇನ್ನೊಂದು ಕಂಡೀಷನ್ ಇದೆ, ಬಹಳ ಇಂಪಾರ್ಟೆಂಟು, ನಿಮ್ಮ ಜೊತೆ ಹಂಚಿಕೊಳ್ಳಬೇಕು. ಮೋಷನ್ ಹೋಗ್ತಕ್ಕಂಥ ಜಾಗ ಸ್ಟ್ರಿಕ್ಚರ್ ಆಗ್ಬಿಟ್ಟಾಗ ಚಿಕ್ಕಪಟ್ಟೆ ಟೈಟ್ ಆಗಿಬಿಟ್ಟುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಫಿಷರ್ ಇರ್ಬೋದು, ಮಲ ತುಂಬ ಗಟ್ಟಿ ಆಗಿ ಆಗಿ ಆ ಮೋಷನ್ ರಂಧ್ರದ ಮುಖಾಂತರ ಹೊರಗೆ ಬರಬೇಕು ಅಂದರೆ ಎಲ್ಲಿಲ್ಲದ ವೇದನೆ, ಎಲ್ಲಿಲ್ಲದ ಯಾತನೆ. ಸ್ವಲ್ಪ ಬುದ್ಧಿ ಬಂದ ಮಕ್ಕಳು, ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು, ಮೋಷನ್ನೇ ಹೋಗಲ್ಲಮ್ಮ ನಾನು, ಅಪ್ಪ ನಾನು ಮೋಷನ್ಗೆ ಹೋಗಲ್ಲ, ಇಷ್ಟು ನೋವು ನಂಗೆ ತಡೆಯೋಕ್ಕಾಗಲ್ಲ ಅಂತ ವ್ಯಕ್ತಪಡಿಸ್ತಾರೆ. ಅದಕ್ಕಿಂತ ಪುಟ್ಟ ವಯಸ್ಸಿನ ಮಕ್ಕಳು ಆ ಮೋಷನ್ ಹೋಗೋ ಜಾಗಕ್ಕೆ ಕೈ ಹಾಕ್ತವೆ, ತೋರ್ಕೊಳ್ತವೆ, ಸಿಕ್ಕಾಪಟ್ಟೆ ಹಿಂಸೆಯನ್ನು ಅನುಭವಿಸ್ತಾ ಇರುತ್ತೆ. ಅದಕ್ಕೊಂದು ಸಿಂಪಲ್ ಲಾಜಿಕ್ ಇದೆ, ಏನು ಹೆದರಬೇಕಾಗಿಲ್ಲ. ವಿಲ್ಲೆದೆಲೆ ತೊಟ್ಟು ಗೊತ್ತಲ್ವಾ, ವಿಲ್ಲೆದೆಲೆ ತೊಟ್ಟು ಸರ್ವೇ ಸಮಾನವಾಗಿ ಬಿಸಾಕ್ಬಿಡ್ತೀವಿ, ವಿಲ್ಲೆದೆಲೆಯೇ ತಿಂತೀವಿ. ವಿಲ್ಲೆದೆಲೆ ದೊಡ್ಡವ್ರು ತಿನ್ನೋದು ಒಳ್ಳೆಯದು, ಮಕ್ಕಳು ತಿನ್ನಬಾರ್ದು, ಅದು ಬೇರೆ ಪ್ರಶ್ನೆ. ಈ ವಿಲ್ಲೆದೆಲೆಯ ತೊಟ್ಟು ಅಥವಾ ತುದಿಯ ಭಾಗ ರಾಮ ಬಾಣವಾಗಿ ಈ ಒಂದು ಸ್ಟ್ರಿಕ್ಚರ್ನ ಸಡಿಲ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಅನುಕೂಲ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಸೊ ಹೇಗೆ
ಆ ವೆಲ್ಲೆದೆಲೆಯ ತೊಟ್ಟನ್ನು ಸ್ವಲ್ಪ ಕರಗಿರ್ತಕ್ಕಂತಹ ತುಪ್ಪದಲ್ಲಿ ಬೆಣ್ಣೆ ಕಾಯಿಸಿ ಆರಿಸಿರ್ತಕ್ಕಂತಹ ಲಿಕ್ವಿಫೈಡ್ ಸ್ಟೇಟಿನ ತುಪ್ಪ. ತುಪ್ಪ ಅಂದ ತಕ್ಷಣ ಮರಳು ಮರಳ ಗಟ್ಟಿಯಾಗಿದ್ದರೆ ಅದು ಸ್ಮಿಯರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಅದ್ದುಬಿಟ್ಟು ಮೋಷನ್ ಆಗ್ತಕ್ಕಂತಹ ಜಾಗಕ್ಕೆ ಸ್ವಲ್ಪ ಮೈಲ್ಡ್ ಸ್ಮಿಯರ್ ಮಾಡೋದು ಅಷ್ಟೇ ರೀ. ಸ್ಮಿಯರ್ ಮಾಡಿ 2-3 ನಿಮಿಷ ಕಟ್ಟಿರತಕ್ಕಂತಹ ಕ್ಲಾಗ್ ಆಗಿರತಕ್ಕಂಥ ಮಲ ಸುಸೂತ್ರವಾಗಿ ಹೊರಗೆ ಬಂದ್ಬಿಡುತ್ತೆ ಅಂತಕ್ಕಂಥದ್ದು. ಆ ಮಗುವಿನಲ್ಲಿ ಆ ಲಘುತ್ವದ ಸಾರ್ಥಕತೆ, ಐ ಆಮ್ ಫೀಲಿಂಗ್ ವೆರಿ ಲೈಟ್, ಐ ಆಮ್ ಫೀಲಿಂಗ್ ವೆರಿ ಕಂಫರ್ಟಬಲ್, ನನ್ನ ಹೊಟ್ಟೆಲಿರತಕ್ಕಂಥ ಯಾವುದೋ ದೊಡ್ಡ ಪೆಡಂಬೂತ ಹೊರಗೋದಂಗೆ ಆಗಿದೆ. ಶರೀರ ಲಘುತ್ವವನ್ನು ಹೊಂದಿದೆ. ಮುಂಚೆಗಿಂತ ನನ್ನ ಚಲನ ವಲನಗಳು ತುಂಬ ಸುಸೂತ್ರವಾಗಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ಮಗುಗೆ ಬರುತ್ತಲ್ವ ಆವಾಗ ಡೆಫಿನೆಟ್ಲಿ ಮೆಟಬಾಲಿಸಮ್ ಚೆನ್ನಾಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಆಹಾರವನ್ನು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಇಂಟರ್ವಲ್ಸಲ್ಲಿ ಸೇವನೆ ಮಾಡಬೇಕು ಅಂತಕ್ಕಂಥ ಇಂಗಿತ ಮಗುಗಾಗುತ್ತೆ. ಇಷ್ಟಾದರೆ ಸಾರ್ಥಕತೆ ನಮಗೆ ಶತಸಿದ್ಧ ಅಂತಕ್ಕಂಥ ಮಾತು. ನಿಮ್ಮ ಮನೆಯಲ್ಲೋ ಅಕ್ಕಪಕ್ಕದ ಮನೆಯಲ್ಲೋ ತಮ್ಮ ಸಂಬಂಧಿಕರಲ್ಲೋ ಪುಟ್ಟ ಮಗು ಇದೆ, ಅದಕ್ಕೆ ಮಲವಿಬದ್ಧತೆ ಇದೆ, ಚೆನ್ನಾಗಿ ಮೋಷನ್ ಆಗ್ತಾ ಇಲ್ಲ, ಕಾನ್ಸ್ಟಿಪೇಷನ್ ಇದೆ ಅಂದಾಗ ಯೋಚನೆ ಮಾಡಬೇಡಿ. ನೋ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ನಿಮ್ಮ ಈ ಒಂದು ಕ್ಲಿಷ್ಟಕರವಾದಂತಹ ಸಂಗತಿಗೆ ಸರಳವಾದ ಸೂತ್ರ ಇಲ್ಲಿದೆ, ಅದೇ ಇಂದಿನ ಕಿಶೋರ ಸೂತ್ರ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.